ನಮಸ್ಕಾರ ಸ್ನೇಹಿತರೆ ಇದೇ ಮೇ ಮೂವತ್ತನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದಂತಹ ಅಮವಾಸೆ ಇದೆ ಈ ಅಮವಾಸೆ ಮುಗಿದ ನಂತರ ಈ ಕೆಲವೊಂದಿಷ್ಟು ರಾಜ್ಯವರಿಗೆ ನಿಜವಾದ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಈ ಹತ್ತು ರಾಶಿಯವರಿಗೂ ಕೂಡ ಗುರುಬಲ ಶುರುವಾಗುತ್ತೆ ಬೇಡ ಅಂದ್ರೂ ಕೂಡ ಮನೆಯಲ್ಲಿ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಈ ಅಮಾವಾಸ್ಯೆ ಮುಗಿದ ನಂತರ ಅದೃಷ್ಟದ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬಲೈಕನ್ ಅನ್ನು ಕೂಡ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾ ಸದ್ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಅತ್ತೆ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಈ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ಈ ಹತ್ತು ರಾಶಿಯವರಿಗೆ ಭಾರಿ ಅದೃಷ್ಟ ಬರ್ತಾ ಇದೆ ಶುಕ್ರ ದೆಸೆ ಶುರು ಆಗ್ತಾ ಇದೆ ಮಹಾಶಿವನ ಕೃಪೆ ಇವರ ಮೇಲೆ ಇರೋದ್ರಿಂದ ಜೀವನದಲ್ಲಿ ಭಾರಿ ಧನ ಪ್ರಾಪ್ತಿಯನ್ನ ಕಾಣಲಿದ್ದಾರೆ ಹೌದು ಈ ರಾಶಿಯವರ ಕುಟುಂಬದಲ್ಲಿ ಕುಟುಂಬದ ಜನರ ನಡುವೆ ಸಂತೋಷವಿರುತ್ತದೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ಇವರಿಗೆ ಸಿಗುತ್ತದೆ ಸಹೋದರ ಮತ್ತು ಸಹೋದರಿರ ಬೆಂಬಲ ಕೂಡ ಇವರಿಗೆ ಇರ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯು ನೆಲೆಸುತ್ತದೆ ಹಣಕಾಸಿನ ವಿಚಾರದಲ್ಲಿ ಖರ್ಚು ಮಾಡುವಾಗ ನೋಡ್ಕೊಂಡು ಖರ್ಚು ಮಾಡುವುದು ತುಂಬಾ ಒಳ್ಳೆಯದ್ದು ಯಾಕಂದರೆ ಮನೆಗೆ ಹೋಗಿ ಬರುವವರ ಸಂಖ್ಯೆ ಹೆಚ್ಚಾಗಿರ್ತದೆ ಇನ್ನು ಈ ಹತ್ತು ರಾಶಿಯವರಿಗೂ ಕೂಡ ಮಹಾಶಿವನ ಕೃಪೆ ಇರೋದರಿಂದ ಬಹಳಷ್ಟು ಲಾಭ ಸಿಗುತ್ತೆ ಅಂತ ಹೇಳಬಹುದು ಇವರ ಜಾತಕವೇ ಬದಲಾಗಿ ಹೋಗುತ್ತೆ ಅಂದರೆ ಈ ಅಮಾವಾಸ್ಯೆ ಮುಗಿದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಇವರಿಗೆ ಎಲ್ಲಿಲ್ಲದ ಅದೃಷ್ಟ ರಾಜಯೋಗ ಅನ್ನೋದು ಶುರುವಾಗ್ತಾ ಇದೆ ಹಾಗಾಗಿ ಸಾಕಷ್ಟು ಜನ ಈ ಒಂದು ದಿನದಂದು ಬಹಳಷ್ಟು ಅದೃಷ್ಟವನ್ನ ಪಡೆದುಕೊಳ್ತಾರೆ ಇನ್ನು ನೀವು ಮಹಾಶಿವನ ಆರಾಧನೆಯನ್ನ ಮಾಡೋದರಿಂದ ತುಂಬಾ ಒಳಿತಾಗುತ್ತೆ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಮಂತ್ರವನ್ನ ನೀವು ಪಠಿಸೋದ್ರಿಂದ ನಿಮಗೆ ಎಲ್ಲೆಲ್ಲದ ಆರ್ಥಿಕ ಲಾಭಗಳನ್ನು ನೀವು ಕಾಣ್ತೀರಾ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅದೃಷ್ಟಿ ದೋಷಗಳು ನಿವಾರಣೆಯಾಗಿ ಮನೆಯಲ್ಲಿರ್ತಕ್ಕಂಥ ದಾರಿದ್ರ ಎಲ್ಲವೂ ಕೂಡ ಹೊರಗಡೆ ಹೋಗುತ್ತೆ ಇಷ್ಟೆಲ್ಲ ಲಾಭವನ್ನ ಇದೇ ತಿಂಗಳ ಮೂವತ್ತರಂದು ಅಮಾವಾಸ್ಯ ದಿನದಂದು ಪಡಿತಿರ್ತಕ್ಕಂಥ ಅದೃಷ್ಟಶಾಲಿ ಹತ್ತು ರಾಶಿಗಳು ಯಾವುವು ಅಂತ ರಾಶಿ ತುಲಾ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶಿವಾಯ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು